ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಇ ವಿಜಯ್ ಕುಮಾರ್ ಅನ್ನು ಈ ಹಿಂದೆ ಲೋಕಾಯುಕ್ತ ತನಿಖೆಗಳಿದ್ದರೂ ಸರ್ಕಾರ ಇವರನ್ನ ಸೇವೆಯಿಂದ ವಜಾಗೊಳಿಸದೆ ಈ ಅಧಿಕಾರಿಗೆ ನಾಲ್ಕು ಹುದ್ದೆಗಳನ್ನ ಪ್ರಭಾರಿಯನ್ನಾಗಿ ನೇಮಿಸಿರುವುದು ನಾಚಿಕೆ ಗೇಡುತನ ಎಂದು ಸಾಮಾಜಿಕ ಹೋರಾಟಗಾರ ಲಕ್ಷ್ಮೀಪತಿ ಕುಷ್ಟಗಿ ಅವರು ಆರೋಪಿಸಿದ್ದಾರೆ. ನಾಲ್ಕು ಪ್ರಭಾರಿ ಹುದ್ದೆಗಳನ್ನ ನೀಡಿರುವುದು ಖಂಡನೀಯ. ಕೂಡಲೇ ಸರ್ಕಾರ ಇಂಥವರನ್ನ ಕರ್ತವ್ಯಕ್ಕೆ ನೇಮಿಸಿಕೊಂಡು ಸರ್ಕಾರದ ಹಣವನ್ನ ಲೂಟಿ ಮಾಡಲು ಹೊರಟಿದ್ದಾರೆ. ಇಂತಹ ಅಧಿಕಾರಿಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕುಷ್ಟಗಿ ಶಾಸಕರು ವಿಜಯ್ ಕುಮಾರ್ ಇಂಜಿನಿಯರ್ ಈತನನ್ನ ತನಿಖೆಗೆ ಒಳಪಡಿಸಬೇಕು, ಹುದ್ದೆಯಿಂದ ವಜಾಗೊಳಿಸಬೇಕು ಎಂದು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಯವರಿಗೆ ಮನವಿಯನ್ನ ಮಾಡಿ ಇದುವರೆಗೂ ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿದ ಹಣವನ್ನ ಮರಳಿ ಸರ್ಕಾರಕ್ಕೆ ಕಟ್ಟಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಶರಣಪ್ಪ, ಎನ್ಕೆಎಸ್ ಟಿವಿ 4 ನ್ಯೂಸ್, ಗಂಗಾವತಿ. ಕೃತಕವಾಗಿ ಪರಿಪೂರ್ಣ ಹುದ್ದೆಯನ್ನು ಖಾಲಿ ಮಾಡಿಸಿ ನಂತರ ಏನೈತೆ ಅನ್ಫಿಟ್ ದರೋಡೆಕೋರ ಅಧಿಕಾರಿಗಳನ್ನು ಇಲ್ಲಿ ನಿಯೋಜನೆ ಮಾಡಿ ಈ ರಾಜ್ಯವನ್ನು ದಿವಾಳಿ ಮಾಡತಕ್ಕಂಥ ಹುನ್ನಾರ ಜನಪ್ರತಿನಿಧಿಗಳಿಂದಲೇ ನಡೆಯುತ್ತೆ. ಮುಂದಿನ ದಿನಗಳಲ್ಲಿ ಈಗ ಎನ್ ಆರ್ ಜಿ ಅಂತಂದು ಐತೆ, ಅನಿರ್ಬಂಧಿತ ಅನುದಾನ ಐತೆ, ಸಾಕಷ್ಟು ಅನುದಾನಗಳು ಇದಾವೆ. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅನುದಾನ, ಗ್ರಾಮ ಪಂಚಾಯತಿ ಅನುದಾನ, ಉದ್ಯೋಗ ಖಾತ್ರಿ ಅನುದಾನ, ಸಾಕಷ್ಟು ನೂರಾರು ಕೋಟಿ ಅನುದಾನ ಈ ಎರಡು ತಾಲೂಕಿನಲ್ಲಿ ಲೂಟಿಯಾಗುತ್ತೆ. ಲೂಟಿ ಆದ ನಂತರ ತನಿಖೆ ಮಾಡಿದ ಮೇಲೆ ಏನೈತೆ ಈ ಅಧಿಕಾರಿಗಳನ್ನು ಏನೈತೆ ನಾಪಕ ವಸ್ತು ಅಮಾನತು ಮಾಡ್ತಾರೆ. ಅವಾಗ ಏನೈತೆ ಒಂದು 5-6 ತಿಂಗಳ ಹರಾಮಿ ದರೋಡೆ ಮಾಡಿರತಕ್ಕಂಥ ಹಣದಲ್ಲಿ ಐಷಾರಾಮಿ ಜೀವನ ಮಾಡ್ತಾರೆ. ಕೊಡೋ ರಿಪೋರ್ಟ್ ನಂತರ ಏನೈತೆ ಸರ್ಕಾರಗಳು ಬದಲಾವಣೆ ಆದಾಗ, ಜನಪ್ರತಿನಿಧಿಗಳು ಬದಲಾವಣೆ ಆದಾಗ ತಮ್ಮ ಕೈ ಮಿಲಾಯಿಸಿಕೊಂಡು ಮತ್ತೆ ಇಂಥ ದರೋಡೆಗಳಿತಾರೆ. ಇಂಥ ವ್ಯವಸ್ಥೆಯನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ದಕ್ಷತೆಗೆ ಹೆಸರು ಇವ್ರು ಹೇಳ್ತಾರೆ. ಸಾಕಷ್ಟು ಯೋಜನೆಗಳು ಅನುಷ್ಠಾನಕ್ಕೆ ಬರಬೇಕು. ಇವರಿಂದಲೇ ಏನೈತೆ ರಾಜ್ಯದ ಅಭಿವೃದ್ಧಿ ಕಂಡಿರುವಂಥದ್ದು ಸತ್ಯ. ಆದರೆ ಇಂಥ ಭ್ರಷ್ಟಾಚಾರವನ್ನು ತಡೆಹಿಡಿಯುವಲ್ಲಿ ಗಮನ ಹರಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ರಾಜ್ಯಪಾಲರು ಇದರ ಬಗ್ಗೆ ಗಮನ ಹರಿಸಿ ರಾಜ್ಯದ ಶ್ರೇಷ್ಠ ಮುಖ್ಯಮಂತ್ರಿಗಳಾದಂಥವರು ಶ್ರೇಷ್ಠ ಪ್ರಗತಿಯತ್ತ ಗಮನ ಹರಿಸಬೇಕಂತಂದು ನಾನು ಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತಿದ್ದೇನೆ. ನನ್ನ ಹತ್ರ ದಾಖಲೆಗಳಿದೆ, ಮಾನ್ಯ ಸಿಇಒರು ಆದೇಶ ಮಾಡ್ತಾರೆ, ಅವರಿಗೆ ಇರೋದು ಅಧಿಕಾರ. 4 ಕಡೆ ಏನೈತೆ ಇವರ ಪ್ರಭಾರಿ ಹುದ್ದೆಗೆ ನಿಯೋಜನೆ ಮಾಡಿದಂಥ ದಾಖಲೆಗಳು ನನ್ನ ಹತ್ರ ಇದ್ದಾವೆ. ಅದು ಕಾನೂನುಬದ್ಧ ಅಸಂಬದ್ಧ ಇವರಿಗೆ ನೀಡಿರ್ತಕ್ಕಂಥ ನಿಯೋಜನೆ. ಭ್ರಷ್ಟಾಚಾರ ಆರೋಪ ಇರತಕ್ಕಂಥ ವ್ಯಕ್ತಿಯನ್ನು ನಿಯೋಜನೆ ಮಾಡಿದ್ದೇ ತಪ್ಪು. ಅಂದರೆ ಇವರು 4 ಕಡೆ ಪ್ರಭಾರಿ ಇದ್ದಾರೆ. ಸಾಕಷ್ಟು ಕರ್ತವ್ಯ ದಕ್ಷತೆ ಇರತಕ್ಕಂಥ ಅಧಿಕಾರಿಗಳನ್ನು ಅನಾವಶ್ಯಕವಾಗಿ ಇಲಾಖೆಯಿಂದ ಬಿಡುಗಡೆಗೊಳಿಸ್ತಾರೆ ಸೇವೆಯಿಂದ. ಮಾನ್ಯ ಸಿಇಒರು, ಜಿಲ್ಲಾಧಿಕಾರಿಗಳು, ಇದು ಸಾಕಷ್ಟು ಉದಾಹರಣೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಡೆದಿದೆ. ಅವುಗಳಿಗೆ ಸಂಬಂಧಪಟ್ಟಂಥ ಪುರಾವೆಗಳು ಸಹಿತ ಸಾಕಷ್ಟು ನನ್ನ ಹತ್ರ ಇದೆ. ದಕ್ಷ ಅಧಿಕಾರಿಗಳಿಗೆ ಯಾವತ್ತೂ ಇಲ್ಲಿ ಒತ್ತು ಕೊಡೋದಿಲ್ಲ. ಭ್ರಷ್ಟಾಚಾರಕ್ಕೆ ಒತ್ತು ಕೊಡೋಕ್ಕೆ ಯಾರು ಕುಂಭಕ್ಕಿದೆ ಅಂತಕ್ಕಂಥದ್ದು ಮುಂದಿನ ತನಿಖೆಯಲ್ಲಿ ಗೊತ್ತಾಗುತ್ತೆ. ಆದರೆ ಏನೈತೆ ತದನಂತರ ಕೇವಲ ಅಧಿಕಾರಿ ವರ್ಗಗಳನ್ನು ಮಾತ್ರ ಏನೈತೆ ಶಿಕ್ಷೆಗೆ ಗುರಿಪಡಿಸ್ತಾರೆ. ಶಿಕ್ಷೆಗೆ ಗುರಿಪಡಿಸಿದ್ರೆ ಅವ್ರು ಹೆದರೋದಿಲ್ಲ. ಸಸ್ಪೆಂಡ್ ಆದರೂ ಅವರಿಗೆ ಏನೋ ವಿಶ್ರಾಂತಿ ವೇತನ, ಜೀವನಾಂಶ ಅಂತಂದು ಅರ್ಧ ವೇತನ ಬರುತ್ತೆ. ಈಗಾಗಿ ಏನೈತೆ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ದರೋಡೆ ಮಾಡ್ಕೊಂಡು ಕೊಡೋರಿಗೆ ಕೊಟ್ಟು ಅವ್ರು ಮನೆ ಸೇರ್ತಾರೆ. ಆಮೇಲೆ ಏನೈತೆ ಐಷಾರಾಮಿ ಜೀವನ ಮಾಡ್ಕೊಂತ ಹೋಗ್ತಾರೆ. ನಂತರ ಏನೈತೆ ಜನಪ್ರತಿನಿಧಿಗಳು ಬದಲಾವಣೆ ಆದಾಗ ಅವ್ರ ಹಿಂಬಾಲ ಬಿಟ್ಟು ನಂತರ ಏನೈತೆ ಯಾವುದೇ ಒಂದು ಮಿಲಿಟ್ ಅಂತಾರೆ, ಮಿಲಿಟ್ ತೊಗೊಂಡು ಮತ್ತೆ ಏನೈತೆ ಹುತಿಯನ್ನು ಅಲಂಕರಿಸ್ತಾರೆ. ಇದು ಈ ರಾಜ್ಯದಲ್ಲಿರತಕ್ಕಂಥ ವ್ಯವಸ್ಥೆ. ಅಂದ್ರೆ 4 ಕಡೆ, ಈಗ 4 ಕಡೆ ಇವರು ಪ್ರಭಾರಿ ಇದ್ರಲ್ಲ, ಈ ಪ್ರಭಾರಿ ಮಾಡಿರೋದೇ ಲೂಟಿ ಹೊಡೆಯಕ್ಕೆ. ರಾಜಕಾರಣಿಗಳು ಏನು ಮಾಡ್ತಾರೆ, ಯಾವುದೇ ಜ್ಯೇಷ್ಠತಾ ಹುದ್ದೆ ಇರತಕ್ಕಂಥ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡೋಕ್ಕೆ ಒಪ್ಪೋದಿಲ್ಲ. ಯಾಕಂತಂದರೆ ಅವರಿಗೆ ಸರ್ಕಾರ ಸಾಕಷ್ಟು ವೇತನ ಕೊಡ್ತಿರುತ್ತೆ. ನಮ್ಮ ಜೀವನ ಏನಪ್ಪ ಆರ್ಥಿಕ ದುರ್ಬಳಕೆ ಆಗಬಾರ್ದು, ಸಾರ್ವಜನಿಕರ ಸೇವೆ ಆಗಬೇಕು, ಸೇವೆಯಲ್ಲಿ ಯಾವುದೇ ಕೆಟ್ಟ ಪರಿಣಾಮಗಳು ಬೀರಬಾರ್ದು, ಕಪ್ಪು ಚಿಕ್ಕಿಗೆ ಒಳಪಡಬಾರ್ದು ಅಂತಂದು ಸೇವಾ ಜ್ಯೇಷ್ಠತೆ ಹೊಂದಿರತಕ್ಕಂಥ ಅಧಿಕಾರಿಗಳು ಯಾವುದೇ ಭ್ರಷ್ಟಾಚಾರ ಮಾಡೋಕ್ಕೆ ಒಪ್ಪೋದಿಲ್ಲ. ಅಂಥ ಸಂದರ್ಭದಲ್ಲಿ ಹುದ್ದೆ ಕಡಿಮೆ ಇರತಕ್ಕಂಥವರು ಕೆಲವು ಸಾಕಷ್ಟು ಈ ಹಿಂದೆ ಚಂಚೋಳ್ಕರ್ ಅಂತಕ್ಕಂಥ ಒಬ್ಬ DD ಯಾವುದೋ ಲ್ಯಾಂಡರ್ ಮೇಲೆ ಅವ್ರನ್ನ ಏನತ್ತೆ ಡಿಸ್ಮಿಸ್ ಮಾಡಿದರು. ಡಿಸ್ಮಿಸ್ ಮಾಡಿ ಕ್ರಿಮಿನಲ್ ಕೇಸ್ ಮಾಡಿ ಏನೋ ಒಳಗಾಕ ಒಂದು ಆದೇಶ ಮಾಡಿದ್ದು ಸರ್ಕಾರ. ಯಾಕಂತಂದ್ರೆ ಅವರು ಡಿಸ್ಮಿಸ್ ಆದರೂ ಇದರಲ್ಲ, ಸಸ್ಪೆಂಡ್ ಆದರೂ ಇದರಲ್ಲ. ಹುದ್ದೆ ಜ್ಯೇಷ್ಠತೆ ಇಲ್ಲದವನು, ಕಿರಿಯ ನೌಕರನು, ಸೇವೆ ಏನೈತೆ ಸೇವೆಯಿಂದ ಉಚ್ಚಾಟನೆಗೊಂಡ್ರೂ ಪರವಾಗಿಲ್ಲ, ವಜಾಗೊಂಡ್ರೂ ಪರವಾಗಿಲ್ಲ, ನನಗೆ ಆರ್ಥಿಕ ರೊಕ್ಕ ಬಂದರೆ ಸಾಕಪ್ಪ, ಏನು ಸಸ್ಪೆಂಡ್ ಆದ್ರೆ ಚಿಂತೆ ಇಲ್ಲ. ವರ್ಷಾನುಗಟ್ಟಲೆ ಒಂದು 20-30 ವರ್ಷ ದುಡಿಯಂಥದ್ದಲ್ಲ, ಗಳಸಂಥದ್ದಲ್ಲ, ಒಂದೇ ಸಲ ಗಳಿಸ್ಕೊಂಡು ಹೋಗ್ಬಿಡ್ತಾರೆ. ಇದಕ್ಕೆ ಆರ್ಥಿಕ ದುರ್ಬಳಕೆ ಅಂತಂದು ಹೇಳೋದು ಅನುದಾನ. ಅನುದಾನದಾಗ ಯಾರ್ಯಾರಿಗೆ ಏನೇನು ಕೊಡಬೇಕು, ಹಿರಿಯ ಅಧಿಕಾರಿಗಳು ಬಾಯಿ ಮುಚ್ಕೊಂಡಿರೋಕೆ ಅವ್ರಿಗೆ ಒಂದಿಷ್ಟು, ರಾಜಕಾರಣಿಗಳು ಏನೋ ಒಂದಿಷ್ಟು ಪರ್ಸೆಂಟೇಜ್ ಅಂತಂದು ಕೇಳ್ತಿರ್ತಾರೆ. ಸರಿ, ತಮ್ಮ ಕಡೆಗೆ ಎಲ್ಲ ದಾಖಲಾತಿ ಅದಾವೆ? ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಇದನ್ನು ಲೋಕಾಯುಕ್ತರು ತನಿಖೆ ಮಾಡಬೇಕು, ಹೆಂಗೆ ಭ್ರಷ್ಟಾಚಾರ ಆಯ್ತನ್ನೋದು. ನಾನು ಸರ್ಕಾರದ ಪ್ರತಿನಿಧಿ ಅಲ್ಲ, ನಾನು ಸರ್ಕಾರದ ಪ್ರತಿನಿಧಿ ಆದಂಥವ್ರು ಅವ್ರಿಗೆಲ್ಲ ಮಾಹಿತಿ ಇರುತ್ತೆ.
ಎಷ್ಟೆಷ್ಟು ಅಧಿಕಾರಿಗಳ ಮುಖಾಂತರ ದೊರೆಡು ಮಾಡಿಸಿದ್ದೀನಿ, ಎಷ್ಟು ಕೆಲಸ ಆಯಿತು ಎಷ್ಟು ಕೆಲಸ ಆಗಿಲ್ಲ ಅನ್ನೋದು ಜನಪ್ರತಿನಿಧಿಗಳಿಗೆ ಗೊತ್ತಿರುತ್ತೆ. ಸಾರ್ವಜನಿಕರು ಏನಪ್ಪ ಅನುದಾನ ಭಾಳ ಅಂದ್ರೆ ಅನುದಾನ ಪದ್ಧತಿ ಇಲ್ಲಿ ಕೆಲಸ ಆಗಿಲ್ಲ ಅಂತ ನಾನು ಹೇಳ್ತೀನಿ ಅಷ್ಟೇ. ಅದನ್ನು ಯಾರು ತಿಂದರು, ಯಾರು ಬಿಟ್ಟರು, ಭ್ರಷ್ಟಾಚಾರ ಯಾರು ಮಾಡಿದ್ರು ಅನ್ನೋದು ತನಿಖೆ ಲೋಕಾಯುಕ್ತರು ಮಾಡಬೇಕು. ಅದನ್ನು ನಾನು ಮಾಡಬೇಕಂತದ್ದಲ್ಲ. ನನ್ನ ಹೆಸರು ಲಕ್ಷ್ಮೀಪತಿ ಖುಷಿ ಅಂದು.